ಲೋಕಸಭೆಯಲ್ಲಿಂದು ಕಲಾಪ ಆರಂಭವಾಗುತ್ತಿರುವಂತೆಯೇ ಮಣಿಪುರದ ಹಿಂಸಾಚಾರ ಘಟನೆಗಳಿಗೆ ಸಂಬಂಧಿಸಿ ವಿರೋಧ ಪಕ್ಷದ ಸದಸ್ಯರು ಗದ್ದಲ ಮುಂದುವರೆಸಿದ್ದರಿಂದ ಕಲಾಪವನ್ನು ಎರಡು ಬಾರಿ ಮುಂದೂಡಲಾಯಿತು. ಈ ಮಧ್ಯೆ ವಿವಿಧ ಸಚಿವಾಲಯಗಳಿಗೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಮಂಡಿಸಲಾಯಿತು. के सामने वर्णित कागजात आपकी अनुमति से सदन के पटल पर रखता हूं. अंकित प्रपत्र क्रमांक हिंदी और अंग्रेजी में सभा पटल पर रखता हूं. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಜಿಎಸ್ಟಿ ತಿದ್ದುಪಡಿ ಮಸೂದೆ 2023 ಅನ್ನು ಮಂಡಿಸಿದರು. ಪ್ರಶ್ನೆ ಹೇ ಕಿ ವಿಧೇಯಕ ಕೋ ಪುನರ್ಸ್ಥಾಪಿತ ಕರ್ನೆ ಕಿ ಅನುಮತಿ ಪ್ರದಾನ್ ಕಿ ಜಾಯ್ ಜೋ ಸದಸ್ಯ ಇಸ್ಕೆ ಪಕ್ಷ ಮೇ ಹೈ ವೋ ಹಾ ಕಹೇ ಜೋ ಸದಸ್ಯ ಇಸ್ಕೆ ವಿರೋಧ ಮೇ ಹೈ ವೋ ನಾ ಕಹೇ. मेरे विचार में निर्णय हाँ वालों के पक्ष में हुआ, हाँ वालों के पक्ष में हुआ. माननीय मंत्री जी विधेयक को पुरस्थापित करें. सर आई इंट्रोड्यूस द बिल. ಕಾಂಗ್ರೆಸ್ ಮುಖಂಡ ಅಧೀರ್ ರಂಜನ್ ಚೌಧರಿ ಅವರನ್ನು ಅಮಾನತುಗೊಳಿಸಿರುವ ಕ್ರಮವನ್ನು ಪ್ರಶ್ನಿಸಿ ವಿರೋಧ ಪಕ್ಷದ ಸದಸ್ಯರು ಮತ್ತೊಮ್ಮೆ ಗದ್ದಲ ಉಂಟು ಮಾಡಿದ್ದರಿಂದ ಕಲಾಪವನ್ನು ಮಧ್ಯಾಹ್ನ 12:30ಕ್ಕೆ ಮುಂದೂಡಿದರು. ಕಲಾಪ ಆರಂಭಗೊಂಡಾಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದೇಶದ ಅಪರಾಧ ಸಂಹಿತೆ ಮತ್ತು ಸುರಕ್ಷತೆಗೆ ಸಂಬಂಧಿಸಿದ ಭಾರತೀಯ ನಾಗರಿಕ ಸುರಕ್ಷೆ ಸಂಹಿತೆ 2023, ಭಾರತೀಯ ಸಾಕ್ಷ್ಯ ಅಧಿನಿಯಮ 2023, ಭಾರತೀಯ ನ್ಯಾಯ ಸಂಹಿತೆ 2023ರ ವಿಧೇಯಕಗಳನ್ನು ಮಂಡಿಸಿದರು. ಬ್ರಿಟಿಷರ ಕಾಲದಲ್ಲಿ ರೂಪುಗೊಂಡು ಜಾರಿಯಲ್ಲಿದ್ದ ಮೂರು ಕಾನೂನುಗಳ ಬದಲು ಹೊಸ ಕಾನೂನುಗಳು ಅಸ್ತಿತ್ವಕ್ಕೆ ಬರಲಿವೆ. ಹೊಸದಾಗಿ ರೂಪುಗೊಳ್ಳಲಿರುವ ಕಾನೂನುಗಳು ಶಿಕ್ಷೆ ನೀಡುವ ಉದ್ದೇಶ ಹೊಂದಿಲ್ಲ, ಜನರಿಗೆ ನ್ಯಾಯ ದೊರಕಿಸುವ ಉದ್ದೇಶ ಹೊಂದಿವೆ. ದಾಸ್ಯದ ಮನೋಭಾವದಿಂದ ಹೊರಬರುವ ನಿಟ್ಟಿನಲ್ಲಿ ಹೊಸ ಮಸೂದೆಗಳು ಪ್ರಮುಖ ಹೆಜ್ಜೆಯಾಗಿವೆ ಎಂದು ಹೇಳಿದರು. ಹೊಸ ಕಾನೂನುಗಳಿಂದ ಯಾವುದೇ ಅಪರಾಧ ತನಿಖೆಯಲ್ಲಿ ವಿಡಿಯೋಗ್ರಫಿ ಕಡ್ಡಾಯವಾಗಲಿದೆ. ವಿಧಿವಿಜ್ಞಾನ ದಾಖಲೆಗಳಿಗೆ ಆದ್ಯತೆ ದೊರೆಯಲಿದೆ. ವೈಜ್ಞಾನಿಕ ಸಾಕ್ಷಿಗಳು ಪ್ರಮುಖವಾಗಲಿವೆ. ಯಾವುದೇ ಅಪರಾಧ ಪ್ರಕರಣಗಳಲ್ಲಿ ಪೊಲೀಸರು 90 ದಿನಗಳಲ್ಲಿ ಆರೋಪ ಪಟ್ಟಿ ಸಲ್ಲಿಸುವುದು ಕಡ್ಡಾಯವಾಗಿದ್ದು 3 ವರ್ಷದೊಳಗೆ ನ್ಯಾಯ ಪ್ರಕ್ರಿಯೆ ಅಂತ್ಯಗೊಳ್ಳಲಿದೆ ಎಂದು ಹೇಳಿದರು. ದೇಶದ ಎಲ್ಲ ನ್ಯಾಯಾಲಯಗಳನ್ನು 2027ರೊಳಗೆ ಕಂಪ್ಯೂಟರೀಕರಣಗೊಳಿಸಲಾಗುವುದು. ನ್ಯಾಯಾಧೀಶರು ಅಪರಾಧ ಪ್ರಕರಣಗಳಿಗೆ ಸಂಬಂಧಿಸಿ 30 ದಿನಗಳಲ್ಲಿ ತೀರ್ಪು ನೀಡಬೇಕು, ಬಾಕಿ ಇಡುವಂತಿಲ್ಲ. ರಾಜದ್ರೋಹವನ್ನು ಅಪರಾಧದ ಪಟ್ಟಿಯಿಂದ ಕೈಬಿಡಲಾಗಿದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಕ್ತ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು. ಅತ್ಯಾಚಾರ, ಮಕ್ಕಳ ವಿರುದ್ಧದ ದೌರ್ಜನ್ಯ, ಸಂಘಟಿತ ಅಪರಾಧಕ್ಕೆ ಹಿಂದಿಗಿಂತ ಹೆಚ್ಚು ಕಠೋರ ಶಿಕ್ಷೆಗಳು ಜಾರಿಯಾಗಲಿವೆ. ನ್ಯಾಯಿಕ ಶಿಕ್ಷೆ ಪ್ರಕ್ರಿಯೆಯಲ್ಲಿ ಅಮೂಲಾಗ್ರ ಬದಲಾವಣೆ ತರಲಾಗಿದೆ. ಮಸೂದೆಗಳನ್ನು ಹೆಚ್ಚಿನ ಪರಿಶೀಲನೆಗೆ ಸಂಸದೀಯ ಸ್ಥಾಯಿ ಸಮಿತಿಗೆ ಕಳುಹಿಸಲಾಗುವುದು. ಇವುಗಳ ಬಗ್ಗೆ ಬಾರ್ ಕೌನ್ಸಿಲ್, ಕಾನೂನು ಆಯೋಗಗಳು ಪರಾಮರ್ಶೆ ನಡೆಸಲಿವೆ ಎಂದು ಹೇಳಿದರು. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದ ಜಿಎಸ್ಟಿ ತಿದ್ದುಪಡಿ ಮಸೂದೆ 2023ಕ್ಕೆ ಅನುಮೋದನೆ ನೀಡಲಾಯಿತು. ಬಳಿಕ ಲೋಕಸಭೆಯನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಯಿತು. ಸಭಾ ಕಾರ್ಯವಾಹಿ 1:30 ತಕ್ ಸ್ಥಗಿತ ಕಿ ಜಾತಿ ಹೈ.